ಅದರ ಜವಾಬ್ದಾರಿಯನ್ನ ನಡೆಸ್ತಾ ಇರೋರು ವೇಣುಗೋಪಾಲ್ ಅವರಿಬ್ರು ಒಂದು ಮಾತು ಹೇಳಿದ್ರು. ಅವತ್ತಿನ್ನು ಇವತ್ತಿನ ವಾತಾವರಣ ಇವತ್ತು ಇಡೀ ಗ್ರಾಮದಲ್ಲಿ ಗೆಲ್ಲಿಸ್ತೀವಿ ಅನ್ನೋ ನಿರ್ಧಾರವನ್ನ ಮಾಡಿದೀರ. ಇವತ್ತು ಎಲ್ಲ ಮಾಧ್ಯಮದಲ್ಲೂ ಹೇಳ್ತಾರೆ ಅಥವಾ ಎಲ್ಲ ಊರಿನಲ್ಲೂ ಹೇಳ್ತಾರೆ ಚಲುವರಾಯ ಸ್ವಾಮಿನ ಗೆಲ್ಲಿಸ್ತೀವಿ ಅಂತ. ಆದ್ರೆ 4-5 ತಿಂಗಳಿಂದ ಇರಲಿಲ್ಲ ವಾತಾವರಣ. ಅವರು ಒಂದು ಮಾತು ಹೇಳಿದ್ರು ನನಗೆ, ಯಾಕೆ ಹಠ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಡಿಪ್ಟಿ ಅವರು ಮಂಡ್ಯಕ್ಕೆ ಹೋಗಿ ಅಂತ ಹೇಳಿದಿರಂತೆ, ನೀವು ಗೆಲ್ಲಬೇಕು ನಮ್ಮ ಪಕ್ಷಕ್ಕೆ ಬೇಕು ಅಂತ ನೀವು ಚೇಂಜ್ ಮಾಡ್ತೀರಿ. ನಾನು ಇಲ್ಲ ಸರ್ ನಿರ್ಧಾರ ಮಾಡಿದ್ದೀನಿ, ಸೋತ್ರೆ ರಾಜಕಾರಣ ನಮ್ಗೆ ಹುಡುಕಿಗೂ ಅಷ್ಟೇ ಬಾಕಿ. ಈಗ ಗೆದ್ರೆ ನಾನು ಇಲ್ಲ ಸರ್ ನಿರ್ಧಾರ ಮಾಡಿದ್ದೀನಿ, ಸೋತ್ರೆ ರಾಜಕಾರಣ ನಮ್ಗೆ ಹುಡುಕಿಗೂ ಅಷ್ಟೇ ಬಾಕಿ. ಈಗ ಗೆದ್ರೆ ಎದುರೆ ಇಲ್ಲಿಂದ ರಾಜಕಾರಣ ಹೊಸ ರಾಜಕಾರಣ ಪ್ರಾರಂಭ ಮಾಡ್ತೀನಿ. ಈ ಪಕ್ಷದ ಎಲ್ಲ ಮಾರ್ಗದರ್ಶನದಲ್ಲಿ ನಾಯಕತ್ವದಲ್ಲಿ ಈ ಜಿಲ್ಲೆ ಈ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಅವರು ಕೊನೆಗೆ ಇಷ್ಟೊಂದು ಹಣ ಒಳ್ಳೆಯದಲ್ಲ, ಆದರೂ ನಿಮ್ಮ ನಿರ್ಧಾರ ಮಾಡಿ ಅಂತ ಹೇಳಿದ್ರು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾರೋ 4 ಜನ ಸ್ನೇಹಿತರನ್ನ ಕಾಂಟ್ರಾಕ್ಟ್ ಮಾಡಕ್ ಬಿಟ್ಟಿಲ್ಲ, ಅಥವಾ ನನ್ನ ಕುಟುಂಬದಲ್ಲಿ ಯಾರು ಕಾಂಟ್ರಾಕ್ಟ್ ಮಾಡಕ್ ಬಿಟ್ಟಿಲ್ಲ, ಅಥವಾ ನಾನು ಯಾರಿಗೂ ಪಾರ್ಟ್ನರ್ಶಿಪ್ ತಗೊಂಡಿಲ್ಲ, ಅಥವಾ ಇವತ್ತು ಮೊನ್ನೆ ಯಾರೋ ಮಹಿಳೆಯರು ಫೋನ್ ಮಾಡಿ ಏನ ಈ ಊರಿನಲ್ಲಿ ಎಲ್ಲ IPL ಬಿಟ್ಟು ಗಾಂಜಾ ಇಸ್ಪೀಟು ನಡೀತಾ ಇದೆ ಅಂತ. ಆ ಥರ ನಡೀಲಿಕ್ಕೆ ಅವತ್ತು ಬಿಟ್ಟಿಲ್ಲ ನಾನು. ನಿಮ್ಮ ಕುಟುಂಬ ಆಗಬೇಕಾ? ಮತ್ತೆ ನಿಮ್ಮ ಯುವಕರು ಬೀದಿಗೆ ಬರಬೇಕಾ? ನಿಮ್ಮ ಸಂಸಾರ ಹಾಳಾಗಬೇಕಾ ಈ ತಾಲೂಕಿನಲ್ಲಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆ ಇಷ್ಟು ಬೇಗ ಅವ್ಯವಸ್ಥೆಗೆ ಇನ್ನೊಬ್ಬರ ಕಾಲದರ್ಶಿಗೆ ಹೋಗ್ಬಾರ್ದು. ಮಂಡ್ಯ ಜಿಲ್ಲೆನಲ್ಲಿ ಸ್ವತಂತ್ರ ಬಂದು ಇಲ್ಲಿವರೆಗೆ ಏನು ಆಡಳಿತ ಮಾಡಿದ್ರು ನಮ್ಮ ನಾಯಕರುಗಳು, ಅವ್ರ ಗೌರವ ಇನ್ನೊಂದಷ್ಟು ದಿವಸ ಉಳಿಬೇಕು. ದಯಮಾಡಿ ಇಡೀ ಜಿಲ್ಲೆ ಜನ ಅವತ್ತಿನ ಕಾಲಕ್ಕೆ ನಾನು ಮುಳುಗವ್ರನ್ನ ಒಪ್ಪಿದ್ರು ಇಲ್ವೋ, ಇವತ್ತು ಇಡೀ ಜಿಲ್ಲೆ ಜನ ನಮ್ಮನ್ನು ಒಪ್ಪಿದ್ದಾರೆ. ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಇವತ್ತು ನಿಮ್ಮ ಕೈಲಿದೆ. ನಾವು ಯೋಚನೆ ಮಾಡಿ. ಚುನಾವಣೆ ಬಹಳ ದಿವಸದಿಂದ ಮಾಡಿದ್ವಿ, ಇನ್ನು ಉಳಿದಿರ್ತಕ್ಕಂಥ 4-5 ದಿವಸ ನನಗೆ ಯಾವ ಊರಲ್ಲಿ ಹೋಗು ಊರೂರಿಗೆ ಮನೆಗೆ ಹೋಗ್ತಾ ಇಲ್ಲ ಅಂತಿದ್ರು. ಕಳೆದ 3 ದಿವಸದಿಂದ ಪ್ರತಿ ಗ್ರಾಮದಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವರದಿ ಬಂದಿದೆ. ಎಲ್ಲೋ ಒಂದೊಂದು ಊರಲ್ಲಿ ಕಾರ್ಡನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲಿವರೆಗೆ ಮುಂದುವರಿಸಿದಿರಿ? ಕಳೆದ 1 ವಾರದಿಂದ 15 ತಾರೀಕು ಸಾಯಂಕಾಲದವರೆಗೂ ನಾನು ಇವತ್ತು ನೋಡ್ರೆ ಕ್ವಶನ್ ಅದು. ಯಾರು ಕ್ವಶನ್ ಅಲ್ಲಿ ನನ್ನ ಕಣ್ಣಕ್ಕಿದ್ರು ಅನ್ನೋದನ್ನ ನೋಡಿದೆ, ನಾನು ಹೇಳಲಿಕ್ಕೆ ಹೋಗಲ್ಲ. ತೀರ್ಮಾನ ಮಾಡಿದ್ದೀರಾ ನೀವು? ಚಲುವರಾಯಸ್ವಾಮಿನ ಶಾಸಕರು ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೀರಾ? ನಾನು ಹೇಳಿಕೆ ಭರವಸೆ ನನಗಿದೆ. ಆದರೆ ನನ್ನ ಯಾರು ಹಳ್ಳಿನಲ್ಲಿ ಸಾಮಾನ್ಯ ಮತದಾರರಿದ್ದೀರೋ ಅವರೆಲ್ಲ 100% ತೀರ್ಮಾನ ತಗೊಂಡಿದ್ದೀರ. ವೇದಿಕೆಯಲ್ಲಿರ್ತಕ್ಕಂಥ ಲೀಡರ್ಗಳು ಇವತ್ತು ಬಿಡಿ ನಿಮ್ಮ ಅನುಮಾನವನ್ನು, ಆತಂಕವನ್ನ ಬಿಡಿ. ಹಳ್ಳಿ ಜನರ ಜೊತೆ ಕೈಜೋಡಿಸಿ. ನೀವು ಏನು ಕಷ್ಟಪಡಿಲ್ಲ, 4 ವರ್ಷ ಕಷ್ಟಪಡಿ. ಪ್ರತಿ ಗ್ರಾಮದಲ್ಲಿ ನನ್ನೆಲ್ಲ ತಾಯಿಯಲ್ಲಿನ ಅಣ್ಣ ತಮ್ಮಂದಿರನ್ನ, ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಇರ್ತಕ್ಕಂಥವ್ರನ್ನ ಉನ್ನಾವ್ ಮಾಡ್ಕೊಳ್ಳಿ, ಅವರ ಜೊತೆ ತಗೊಳ್ಳಿ. ನೀವೆಲ್ಲರೂ ಸಹ ಪ್ರತಿ ಮನೆಗೆ ಕಾಲು ಕಟ್ಟಿ, ಕೈ ಕಟ್ಟಿ